ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಗೋಕಾಕ್ನಲ್ಲಿ ಸಹೋದರರ ಸವಾಲ್, ನಾಮಪತ್ರಕ್ಕೂ ಮುನ್ನ ಬೃಹತ್ ಮೆರವಣಿಗೆ, ಉಪಕರಣದಲ್ಲಿ ನಾಮಪತ್ರ ಭರಾಟೆ. ನೆರೆ ಹಾವಳಿಯಿಂದ ಬದುಕು ಕಳೆದುಕೊಂಡ ನೇಕಾರರು, ಸರ್ಕಾರ ನಮಗೆ ಸೂಕ್ತವಾದ ಸೌಲಭ್ಯವನ್ನ ಕೊಡಲು ವಿಫಲವಾಗಿದೆ. ಬೆಳಗಾವಿಯಲ್ಲಿ ನೇಕಾರರ ಒಕ್ಕೂಟದಿಂದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ರಾಣೆಬೆನ್ನೂರಿನ ಉಪಚುನಾವಣೆಯಲ್ಲಿ ನನಗೆ ಗೆಲುವು ನಿಶ್ಚಿತ, ಜನರು ನನ್ನನ್ನ ಯಾವತ್ತೂ ಕೈಬಿಡುವುದಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಕೋಳಿವಾಡ್ ವಿಶ್ವಾಸ. ಈಗ ವಾರ್ತೆಗಳ ವಿವರ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಎಂದು ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಣ ಸಚಿವರು ಅವಹೇಳನಕಾರಿಯಾಗಿ ಪ್ರಕಟಿಸಿದ್ದನ್ನು ವಿರೋಧಿಸಿ ದಲಿತ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಭಾರತ ಸಂವಿಧಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿಲ್ಲ ಎಂದು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಹಾಗೂ ಶಿಕ್ಷಣ ಸಚಿವ ಶಿವಕುಮಾರ್ ಅವರು ಅವಹೇಳನಕಾರಿಯಾಗಿ ಪ್ರಕಟಿಸಿದ್ದನ್ನು ಖಂಡಿಸಿ ಚಡಚಣ ತಾಲೂಕಿನ ದಲಿತ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಮಹಾದೇವ್ ಬನ್ಸೋಡೆ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನ ಶಿಲ್ಪಿ ಎಂದು ಇಡೀ ದೇಶವೇ ಒಪ್ಪಿಕೊಂಡಿರುವ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಸಚಿವರು ಭಾರತ ಸಂವಿಧಾನ ಅಂಬೇಡ್ಕರ್ ಬದಲ ಎಂದು ಪ್ರಕಟಿಸಿ ಸಮಾಜಕ್ಕೆ ಸುಳ್ಳು ಹೇಳಲು ಹೊರಟಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಚ್ ಬಿ ಬಂಗಾರಥಳಿ, ಯುವ ಮುಖಂಡರಾದ ಎಂ ಕೆ ಹೋಕುಳಿ ಸೇರಿದಂತೆ ಅನೇಕರು ಇದ್ದರು. ಒಂದು ಹಿಡನ್ ಅಜೆಂಡಾ ಇದೆ, ಅದನ್ನು ಜಾರಿ ಮಾಡುವಂತಹದ್ದು. ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಈ ದೇಶದ ಬಹುಜನರ ಮನಸ್ಸಿಗೆ ನೋವುಂಟು ಮಾಡುವುದು ಮತ್ತು ಈ ದೇಶವನ್ನು ಕಾಯ್ದು ಈ ದೇಶದ ಸರ್ವೋತ್ತಮಕ ಅಭಿವೃದ್ಧಿಗೆ ತನ್ನದೇ ಆದಂಥ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರುವಂಥ ಎಲ್ಲ ಜನರ ಸುಖ ಶಾಂತಿ ಮತ್ತು ನೆಮ್ಮದಿ ಅಭಿವೃದ್ಧಿಗೆ ಪೂರಕವಾದಂಥ ಸಂವಿಧಾನಕ್ಕೆ ಅಪಚಾರ ತಂದು ಇವತ್ತು ಏನು ಇಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಸಂವಿಧಾನವನ್ನು ಬರೆದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲ, ಬೇರೆ ನಮ್ಮ ದೇಶದ ಇಡೀ ಸರ್ವ ಜನಾಂಗದ ಎಲ್ಲ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಸೇರಿಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಲ್ಲ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅದು ಸುತ್ತೋಲೆಯನ್ನು ಹೊರಡಿಸಿದರು ಶಿಕ್ಷಣ ಇಲಾಖೆಯಿಂದ. ಅದು ತಪ್ಪಾಗಿ ಹೇಳಿದ್ದಾರೆ ಅಂತ ನಮ್ಮೆಲ್ಲರ ಅನಿಸಿಕೆ. ಯಾಕಂದ್ರೆ ಅಂಬೇಡ್ಕರ್ ಅವರು 1950 ಇಸ್ವಿ ಒಳಗೆ ಸಂವಿಧಾನವನ್ನು ನಮ್ಮ ನವದೆಹಲಿಯಲ್ಲಿ ಸಂವಿಧಾನವನ್ನು ಸಮರ್ಪಣೆ ಮಾಡಿ ಬರುವಂತಹ ವೇಳೆಯಲ್ಲಿ ಏನು ಹೇಳಿದರು ಅಂತಂದರೆ, ನಾನು ಬರೆದಂತಹ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಯಲ್ಲಿ ತಂದರೆ ಮುಂದಿನ 25 ವರ್ಷಗಳಲ್ಲಿ ಈ ದೇಶ ಇಡೀ ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠ ದೇಶವಾಗಿ ಬರುತ್ತದೆ ಅಂತ ಹೇಳಿದರು. ಆದರೂ ಕೂಡ ಅದು ಸಂವಿಧಾನವನ್ನು ಸರಿಯಾಗಿ ಜಾರಿಗೆ ಕೂಡ ತಂದಿಲ್ಲ ಇಲ್ಲಿವರೆಗೂ. ಅದರಲ್ಲೇ ಮತ್ತು ತಿದ್ದುಪಡಿಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ಮತ್ತು ಇದೀಗ ಏನು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಇವುಗಳೇನೆಲ್ಲ ನಾವು ಸಹಿಸಿಕೊಳ್ತಾ ಇದ್ರೆ ಇವರು ಒಂದಲ್ಲ ಒಂದು ದಿನ ಸಂವಿಧಾನವನ್ನು ಬದಲಾವಣೆ ಮಾಡೇ ಮಾಡ್ತಾರೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಸಂವಿಧಾನ ಕರಡು ಸಮಿತಿಯೊಳಗೆ 7 ಜನ ಸದಸ್ಯರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಧ್ಯಕ್ಷರಾಗಿದ್ದರು. 7 ಜನ ಸದಸ್ಯರಲ್ಲಿ ಅವರು 6 ಜನ ಸದಸ್ಯರು ಅವರ ವೈಯಕ್ತಿಕ ಕಾರಣಗಳಿಂದ 6 ಜನ ಸದಸ್ಯರು ಯಾರೂ ಆ ಸಭೆಗೆ ಹಾಜರಾಗಲ್ಲ ಮತ್ತು ಸಂವಿಧಾನವನ್ನು ಬರೆಯಲು ಮುಂಚೂಣಿಯಲ್ಲಿ ಬರೋದಿಲ್ಲ. ಯಾಕಂದರೆ 1953 ಸಭೆಯೊಳಗೆ ಟಿ ಕೃಷ್ಣರಾಮಾಚಾರ್ಯವರು ಅಲ್ಲಿ ಸಭೆಯೊಳಗೆ ಹೇಳಿದ್ದಾರೆ, ನಾವು 7 ಜನ ಸಮಿತಿಯೊಳಗಿದ್ದೇವೆ, 7 ಜನರಲ್ಲಿ 6 ಜನ ಸಮಿತಿಯನ್ನು ಈ ಸಂವಿಧಾನ ಬರೆಯಲು ಯಾರಿಗೂ ಆಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ಬರೆದಿದ್ದಾರೆ ಅನ್ನುವಂಥ ಮಾತುವನ್ನು ಆ 7 ಜನರಲ್ಲಿರುವಂತಹ ವ್ಯಕ್ತಿ. ಜೆಡಿಎಸ್ ಪಕ್ಷದ ಸಂತೆ ಬಾಚನಹಳ್ಳಿ ಘಟಕದ ಅಧ್ಯಕ್ಷ ಗೌರ್ವಿ ಮಂಜೇಗೌಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮಂಡ್ಯ ಸಂತೆ ಬಾಚನಹಳ್ಳಿ ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ಗೌರ್ವಿ ಮಂಜೇಗೌಡ ಬಿಜೆಪಿ ಸೇರ್ಪಡೆ. ಅನರ್ಹ ಶಾಸಕ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡರ ಗೆಲುವಿಗಾಗಿ ದುಡಿಯುವುದಾಗಿ ತಿಳಿಸಿದ ಮಂಜೇಗೌಡ ಮತ್ತೆ ಒಂದಾದ ಗುರು ಶಿಷ್ಯರು. ಅನರ್ಹ ಶಾಸಕ ನಾರಾಯಣಗೌಡರ ಬಲಗೈ ಬಂಟ ಗೌಡರ ಮೇಲೆ ಮುನಿಸಿಕೊಂಡು ಭಿನ್ನಮತ ಆಗಿ ನಾರಾಯಣಗೌಡರ ವಿರೋಧಿ ಬಣದ ನಾಯಕ ರಾಜಹುಲಿ ದಿನೇಶ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕಿಕ್ಕೇರಿ ಕುಮಾರ್ ಮರಳಿ ಇಂದು ನಾರಾಯಣಗೌಡರ ಜೊತೆ ಕೂಡಿದ್ದಾರೆ. ಪಾರ್ಟಿಗೆ ನೀನ್ ನಿಜವಾಗ್ಲು ಬಿಜೆಪಿ ಸೆಟ್ ಆಗ್ಬಂದು ಕರ್ಕೊಂಬಂದು ಮಾತಾಡಿ ನಿಮ್ಮ ಹೋಗ್ಲಿಲ್ಲ ಹೆಂಗೆ ನೀವು ಮೊದ್ಲು ಈಗ ಬಡ್ಡ ಎಲ್ಲದಕ್ಕಿಂತ ಫಸ್ಟ್ ಸಂತೆ ಬಜೆಟ್ ಅಂತ ಅಲ್ಲೋಗ್ತಾರೆ.
ಮತದಿಂದ ಅವರು ಶಾಸಕರ ಒಂದು ಎಲೆಕ್ಷನ್ ಅನ್ನ ಎಲ್ಲ ಶಾಸಕರ ಒಂದು ಚುನಾವಣೆಯಲ್ಲಿ ಸೋತಿದ್ದಂಥವ್ರು, ಅವ್ರಿಗೂ ಅನ್ಯಾಯ ಆಗಿದೆ ಪಾರ್ಟಿಯಿಂದ. ಒಂದು ಪಾರ್ಟಿ ಟಿಕೆಟ್ ಅನ್ನ ಕೊಟ್ಟು ಇನ್ನೊಂದು ಇಂಡಿಪೆಂಡೆಂಟ್ ನಲ್ಲಿ ಬಿ ಫಾರ್ಮ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಸೋತಿದ್ರು. ಕೃಷ್ಣ ಅವ್ರ ಜೊತೆ 40 ವರ್ಷ ಸತತವಾಗಿ ದುಡಿದಿದ್ರು. ಅವರು ಸಹ ಮೇನ್ ನೇತೃತ್ವ ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಪೂಜ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬಿಜೆಪಿನ ಸೇರಿದ್ದಾರೆ. ಆಮೇಲೆ ನಮ್ಮ ಕಿಕ್ಕೇರಿ ಹೋಬಳಿಲಿ ಅವರು ತುಂಬಾ ತಾಲೂಕ್ ಪಂಚಾಯತಿ 3-4 ಸರಿ ತಾಲೂಕ್ ಪಂಚಾಯತಿಲಿ ಇದ್ದಂತ ಚೌರೇಗೌಡಜಿಯವರು ಮತ್ತೆ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತ ಚೆನ್ನಿಂಗೇಗೌಡರು ಅವ್ರ ಜೊತೆ ಇದ್ದಂತ ಇನ್ನೂ 100+ ಜನ ಈ ದಿನ 11 ಗಂಟೆಗೆ ಪ್ರೆಸ್ ಮೀಟ್ ನಲ್ಲಿ 1000+ ಜನ ಸಂಖ್ಯೆಯಲ್ಲಿ ಬಿಜೆಪಿಯನ್ನ ಅವರನ್ನು ಬಂದು ಸ್ವಾಗತಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನಲ್ಲಿ ಅವರು ಜನ್ಮ ಪಡೆದಿರೋದು ಅತಿ ಹೆಚ್ಚು ಗೌರವ, ಅತಿ ಹೆಚ್ಚು ಭಾವನೆಗಳು ಈ ತಾಲೂಕಿಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಅವ್ರಿಗೆ ಆಸೆ ಇದೆ. ನಾನು ಸಹ ಅದಕ್ಕೋಸ್ಕರ ನಾನು ಅವರ ಆಶೀರ್ವಾದವನ್ನು ತಗೊಂಡು ನಾನು ಸಹ ಬಿಜೆಪಿ ಸೇರಿದ್ದೇನೆ. ಆದುದರಿಂದ ನಮ್ಮ ತಾಲೂಕಿಗೆ ಇನ್ನೊಂದು ನಮ್ಮ ಹೋಬಳಿಯ ಅಧ್ಯಕ್ಷರು JDS ನ ಜಾತ್ಯತೀತ ಜನತಾದಳ ಅಧ್ಯಕ್ಷರು ನಿಜವಾಗ್ಲೂ ಪ್ರಾಮಾಣಿಕರು ಮಂಜೇಗೌಡರು, ಅವರು ಸಹ ನಮ್ಮ ಬಿಜೆಪಿ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಬಿಜೆಪಿ ಪಕ್ಷ KR Pete ತಾಲೂಕಿನಲ್ಲಿ ಭದ್ರಕೋಟೆ ಆಗುತ್ತೆ ಅಂತೇಳಿ ನಾನು ಆತ್ಮಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. KR Pete ತಾಲೂಕು ಯಡೂರಪ್ಪರ ನೇತೃತ್ವದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಭದ್ರಕೋಟೆಯನ್ನ ಮಾಡಿ ನಾವೆಲ್ಲ ತೋರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭದ್ರಕೋಟೆ ಆಗುತ್ತೆ ಅಂತ ಹೇಳಿಕ್ ಬಯಸ್ತಾ ಇದ್ದಾರೆ. ಕುಮಾರಣ್ಣ ಇದಾರೆ, ಜಾತೀತೀತ ಜನತಾದಳಿ, ಭದ್ರಕೋಟೆಯನ್ನ ಯಾರ್ಯಾರು ಕಟ್ಟಿದ್ದಾರೆ ಅವರು ಈ ದಿನ ಮುಖ್ಯಮಂತ್ರಿಗಳ ಆಶ್ರಯ. ಮಂಡ್ಯ KPCC ಮೀನುಗಾರ ವಿಭಾಗದ ತಾಲೂಕು ಅಧ್ಯಕ್ಷರಾಗಿ ನಟರಾಜ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ರವೀಂದ್ರ ಬಾಬು, ನಂದೀಶ್ ಸೇರಿದಂತೆ ಅನೇಕರು ಇದ್ದರು. ಮಂಡ್ಯ KR Pete ವಿಧಾನಸಭಾ ಉಪಚುನಾವಣೆಯ ಪ್ರಚಾರವನ್ನು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ನಾರಾಯಣಗೌಡ ಅವರು ಭರ್ಜರಿಯಾಗಿ ಕೈಗೊಂಡಿದ್ದಾರೆ. KR Peteಯಿಂದಲೇ ಕಮಲದ ಬಾವುಟವನ್ನು ಹಾರಿಸಬೇಕೆಂದು ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಎಸ್ ಅಂಬರೀಶ್ ಮನವಿ ಮಾಡಿದರು. ಮಂಡ್ಯ KR Pete ಪಟ್ಟಣದಲ್ಲಿ ಶಾಸಕ ನಾರಾಯಣಗೌಡರ ನಿವಾಸದ ಆವರಣದಲ್ಲಿ ನಡೆದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ತಾಲೂಕಿನ ಸುಪುತ್ರ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ದಕ್ಷತೆಯಿಂದ ಆಡಳಿತ ನಡೆಸುತ್ತಿದ್ದಾರೆ. ನಾವು ಕೊಡುವ ಒಂದೊಂದು ಮತವು ಯಡಿಯೂರಪ್ಪ ಅವರಿಗೆ ಶಕ್ತಿ ತುಂಬಲು, ತಾಲೂಕು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ನೀಡುವ ನಿರ್ಣಯದಾಯಕವಾಗಿದೆ ಎಂದು ಹೇಳಿದರು. ನಾವು ಯಾವುದೇ ಒಂದು ಪಕ್ಷದ ಈ ಪಾಂಡ್ಯಕ್ಕೆ ಬಂದಲ್ಲ, ಸ್ವಾಭಿಮಾನಕ್ಕೆ ಸಾಧ್ಯ ಬಂದಾಗ ಸದೇವರೇ ಅನ್ನೋದಕ್ಕೆ ನಾವೇ ಸಾಕ್ಷಿ. 1970 ಇಲ್ಲಿವರೆಗಿದ್ವಿ. ನೀವು JDS ಪಕ್ಷದಲ್ಲಿರ್ತಕ್ಕಂಥ ಕುಟುಂಬ ರಾಜಕಾರಣ ಮುಖಂಡರ ನಡವಳಿಕೆ ದಿನನಿತ್ಯ ಹೇಳ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಸ್ ಅದನ್ನು ನೋಡಿದಾಗ ಅದು ಒಂದು ಪಕ್ಷ ಇದ್ರ ಬಗ್ಗೆ ನೀವೆಲ್ಲ ಚಿಂತನೆ ಮಾಡಬೇಕಾಯ್ತದೆ. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ಯಾರೆ, ಕುಮಾರಸ್ವಾಮಿ ಅವರು ಹೇಳಿದ್ರೆ ಯಾರೋ ನೋಡ್ಬೋದು ಎಲ್ಲೆಲ್ಲಿ JDS ಎಲ್ಲ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಅಂತ ಹೇಳವ್ರೆ. ಒಬ್ಬ ನಾಯಕನಾಗಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಆಗಿರುವ ದಯಮಾಡಿ ಚಿಂತನೆ ಮಾಡಬೇಕು. ಮತ್ತೆ ನಾವು ಸನ್ಮಾನ್ಯ ಕೃಷ್ಣ ಅವರು ಯಾರ ಆಶೀರ್ವಾದದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕ್ಕ ನೀಡಿದ್ರು ಶ್ರೀಮಾನ ಎರಡ ನಮ್ಮ ಕುಮಾರಸ್ವಾಮಿ ಅವರು ಅವರಿಗೆ ಒಂದು ಬಿ ಫಾರಂ ಕೊಡಕ್ಕಾಗಲಿಲ್ಲ. ಅದನ್ನ ಜೊತೆ ಅವ್ರ ಕಡೆ ನಡ್ಕೊಂಡಂತ ಇದೀಗ ಕೃಷ್ಣ ಅವ್ರ ಬಗ್ಗೆ ಅದು ಎಳೆಯಳ ಒಂದು ಪುಸ್ತಕ ಬರಿಬೋದು. ಯಾರು ಕೃಷ್ಣ ಅವ್ರ ಜೊತೆ ಇದ್ದವರು ನೀವು ನಡೆಸ್ಕೊಂಡ್ರೆ ರೀತಿ ನಿಮ್ಮ ಕುಟುಂಬದ ಸದಸ್ಯರುಗಳ ಆಗುವಂಥ ಬೆಳವಣಿಗೆ ಇವೆಲ್ಲನೂ ನೋಡಿದ್ರೆ ಈ ಪಕ್ಷವ ಅಲ್ಲ ನಮ್ಮ ಒಕ್ಕಲಿಂಗ್ ಜನಾಂಗಕ್ಕೆ ಒಂದು ತಲೆ ತೋರಿಸುವಂತ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತಾ ಇದ್ರು. ದಯಮಾಡಿ ನೀವು ತಿಳ್ಕೊಳ್ಳಿ. ಶಿಂದಿಕುರಬೆಟ್ಟ ಗ್ರಾಮಕ್ಕೆ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಉಪಚುನಾವಣೆಯ ಹಿನ್ನೆಲೆ ಪ್ರಚಾರ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು ಮತ್ತು ಪ್ರಚಾರಕ್ಕೆ ಪ್ರಕಾಶ್ ಭಾಗೇವಾಡಿ ಆಗಮಿಸಿದರು ಮತ್ತು ಕಾಂಗ್ರೆಸ್ ಪರ ಮತ ಮಾಡಲು ವಿನಂತಿ ಪೂರ್ವಕವಾಗಿ ಕೇಳಿಕೊಂಡರು.
ಕೆಆರ್ಪೇಟೆ ವಿಧಾನಸಭೆ ಉಪಚುನಾವಣೆಯ ಹಿನ್ನೆಲೆ ಮಂಡ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚೆಕ್ಪೋಸ್ಟ್ಗಳ ತಪಾಸಣೆ ನಡೆಸಿದರು. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಬಲೆನಹಳ್ಳಿ ಕಳಸ್ತವಾಡಿ ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿ ವಾಹನ ತಪಾಸಣಾ ಪ್ರಕ್ರಿಯೆಯನ್ನು ವೀಕ್ಷಣೆ ಮಾಡಿದರು. ಕಮಲ ಅರಳುವುದು ನಿಶ್ಚಿತ. ಜೆಡಿಎಸ್ ಭದ್ರಕೋಟೆ ನುಚ್ಚು ನೂರಾಗಲಿದೆ. ತಾಲೂಕಿನ ಅಭಿವೃದ್ಧಿಗಾಗಿ ಶಾಸಕ ನಾರಾಯಣಗೌಡರಿಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸಲಿದ್ದಾರೆಂದು ಬಿಜೆಪಿ ಸಹ ವಕ್ತಾರ ಕೌಟಿಲ್ಯ ರಘು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಸಹ ವಕ್ತಾರ ಕೌಟಿಲ್ಯ ರಘು ಅಭಿಮತ ಪಟ್ಟಿದ್ದಾರೆ. ಮಂಡ್ಯ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಪರವಾಗಿ ನಡೆಯುತ್ತಿರುವ ಚುನಾವಣೆಯಾಗಿದೆ. ಪವಿತ್ರ ಮೈತ್ರಿ ಸರ್ಕಾರವನ್ನು ಕೆಡವಲು ನಿರ್ಣಾಯಕ ಪಾತ್ರ ವಹಿಸಿದ ಶಾಸಕ ನಾರಾಯಣಗೌಡರ ಪರವಾಗಿ ತಾಲೂಕಿನ ಪ್ರಬುದ್ಧ ಮತದಾರರು ತಮ್ಮ ತೀರ್ಪನ್ನು ನೀಡಲಿದ್ದಾರೆ. ಹಿಂದುಳಿದ ವರ್ಗಗಳು ಮತ್ತು ಶೋಷಿತ ವರ್ಗಗಳ ಜನತೆ ಈ ಬಾರಿ ಬಿಜೆಪಿ ಬೆಂಬಲಿಸಿ ಚರಿತ್ರಾರ್ಹ ತೀರ್ಪನ್ನು ನೀಡಿ ತಾಲೂಕಿನಲ್ಲಿ ಹೊಸ ರಾಜಕೀಯ ಮನ್ವಂತರಕ್ಕೆ ನಾಂದಿ ಹಾಡಬೇಕೆಂದು ಕೌಟಿಲ್ಯ ರಘು ವಿಶ್ವಾಸ ವ್ಯಕ್ತಪಡಿಸಿದರು. ಮಡಿವಾಳ, ನಯನ ಕ್ಷತ್ರಿಯ ಸಮಾಜ ಮತ್ತು ಗಾಣಿಗ ಸಮಾಜ, ಉಪ್ಪಾರ ಸಮಾಜ, ಇಂಥ ಅನೇಕ ವೃತ್ತಿ ಆಧಾರಿತ ಸಮಾಜಗಳು ಮತ್ತು ವಿಶೇಷವಾಗಿ ವಾಲ್ಮೀಕಿ ಸಮಾಜದಂಥ ಒಂದು ಸಮುದಾಯದ ಒಂದು ಆಶೋತ್ತರಗಳಿಗೆ ಸ್ಪಂದಿಸಿರ್ತಕ್ಕಂಥ ಇವತ್ತು ಯಡಿಯೂರಪ್ಪನವರು ಎಲ್ಲ ವರ್ಗಗಳಿಗೆ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಸರ್ಕಾರವನ್ನು ಇವತ್ತು ಕೊಟ್ಟಿದ್ದಾರೆ. ಕೊಡುವಂಥ ದಿಕ್ಕಿನಲ್ಲಿ ಹೆಜ್ಜೆಯನ್ನು ಇಟ್ಟಿರುವುದಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಒಂದು ಬಹುಮತದಿಂದ ಇವತ್ತು ಸ್ಪಷ್ಟವಾದ, ನಿಚ್ಚಳವಾದ, ದೃಢವಾದ ಸರ್ಕಾರ ಡಿಸೆಂಬರ್ 9 ಫಲಿತಾಂಶದಲ್ಲಿ ಈ ರಾಜ್ಯದಲ್ಲಿ ಅನಾವರಣ ಆಗಲಿದೆ. ಬಹುಶಃ 15 ಕ್ಷೇತ್ರಗಳು ಕೂಡ ದಿನದಿಂದ ದಿನಕ್ಕೆ ನೋಡ್ತಾ ಇದ್ರೆ ಗೆಲ್ಲುವಂಥ ಎಲ್ಲ ಲಕ್ಷಣಗಳು, ಎಲ್ಲ ಒಂದು ಆಶಾದಾಯಕ ಅಂಶಗಳು ಕೂಡ ಗೊತ್ತಾಗ್ತಾ ಇದೆ. ಇದನ್ನು ನೀವು ಮುಂದಿನ ದಿನದಲ್ಲಿ ತಾವೇ ನೋಡಿದ್ದೀರಿ. ದಿನೇ ದಿನೇ ಚುನಾವಣೆ ಕಾವಲು ತೆಗೆದುಕೊಂಡಾಗ ತಮಗೆ ಗೊತ್ತಾಗುತ್ತೆ. ಮತ್ತು ಒಂದು ಈ ಒಂದು ಜಿಲ್ಲೆಯ ಒಂದು ಈ ಒಂದು ತಾಲೂಕಿನ ಒಂದು ಅಭಿವೃದ್ಧಿಯಲ್ಲಿ ಬಹುಶಃ ಯಡಿಯೂರಪ್ಪನವರು ಈ ಭಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಸ್ಪೀಕರ್ ಕೃಷ್ಣ ಸರ್. ಭಾರತೀಯ ಜನತಾ ಪಾರ್ಟಿ ಗೋಕಾಕ್ ವತಿಯಿಂದ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಸಭೆ ನಡೆಸಿದರು. ಭಾರತೀಯ ಜನತಾ ಪಾರ್ಟಿಯ ಗೋಕಾಕ್ ಕಾರ್ಯಕರ್ತರು ಹಾಗೂ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ಬೆಂಬಲಿಗರ ಜೊತೆ ಸಭೆ ನಡೆಸಿದರು. ರಾಜುಕಾಗೆ ಶಕ್ತಿ ಪ್ರದರ್ಶನ, ಸಾವಿರಾರು ಸಂಖ್ಯೆಯಲ್ಲಿ ಕೂಡಿದ ಕಾರ್ಯಕರ್ತರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಪಟ್ಟಣದಲ್ಲಿ ಆಯೋಜನೆ ಮಾಡಿದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಗೈರಾಗಿದ್ದು, ಕಾರ್ಯಕರ್ತರು ಪ್ರಕಾಶ್ ಹುಕ್ಕೇರಿ ಬಂದಿಲ್ಲ ಯಾಕೆಂದು ಗೊಂದಲದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರು. ಕಾಗವಾಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆಯಾಗಿದ್ದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ರಾಜುಕಾಗಿ ಅವರ ಆಯೋಜನೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗೈರಾಗಿದ್ದು ಎದ್ದು ಕಾಣುತ್ತಿತ್ತು. ಕಾಗವಾಡ ಮತಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಉಗಾರ ಗ್ರಾಮದಲ್ಲಿ ಬಿಜೆಪಿ ಬಹಿರಂಗ ಸಭೆಯನ್ನ ಶ್ರೀಮಂತ ಪಾಟೀಲ್ ನಡೆಸಿದರು. ಬಿಜೆಪಿ ಸೇರಿದ ಬಳಿಕ ಮೊದಲ ಸಭೆ ಇದಾಗಿದೆ. ಕಾಗವಾಡ ಮತಕ್ಷೇತ್ರದ ಉಪಚುನಾವಣೆಯ ಉಗಾರ ಗ್ರಾಮದಲ್ಲಿ ಬಿಜೆಪಿ ಬಹಿರಂಗ ಸಭೆ, ಶ್ರೀಮಂತ್ ಪಾಟೀಲ್ ಬಿಜೆಪಿ ಸೇರಿದ ಬಳಿಕ ಮೊದಲನೇ ಬಿಜೆಪಿ ಕಾರ್ಯಕ್ರಮ. ಪಾಟೀಲರ ಪರ ಪ್ರಚಾರ ಮಾಡುತ್ತಿರುವ ಬಿಜೆಪಿ ನಾಯಕರು ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್, ಶಾಸಕರಾದ ಟಿ ರಾಜು, ಡಿಎಂ ಐಹೊಳೆ, ಮಹಾಂತೇಶ್ ಕವಟಗಿಮಠ ಸೇರಿದಂತೆ ಹಲವು ಸ್ಥಳೀಯ ನಾಯಕರು ಭಾಗಿಯಾಗಿ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಪಟ್ಟಣಕ್ಕೆ ಹರಿದು ಬಂದ ಬಿಜೆಪಿ ನಾಯಕರು ಒಟ್ಟಾರೆಯಾಗಿ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲರ ಪರವಾಗಿ ಮತಯಾಚಿಸಲಿರುವ ಬಿಜೆಪಿ ನಾಯಕರು ಮೋದಿಜಿಯವರ ಮತ್ತು ಅಮಿತ್ ಶಾ ಅವರ ಒಂದು ಈ ದೇಶವನ್ನ ಜನತಾ ಪಕ್ಷಕ್ಕೆ ದೀಪ ಪ್ರಜ್ವಲನ ಮತ್ತು ಪುಷ್ಪಾರ್ಚನೆ ನೆರವೇರಿಸುವಂತ ಎಲ್ಲ ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನ ತೊರೆದ ಇವತ್ತ ಭಾರತೀಯ ಜನತಾ. ಉಪಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ನಾರಾಯಣಗೌಡ ದಂಪತಿ ಸಮೇತರಾಗಿ ಚನ್ನರಾಯಪಟ್ಟಣದ ಮುಖಂಡ ಪ್ರವೀಣ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಪಕ್ಷದಿಂದ ಕೆಆರ್ಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕೆಸಿ ನಾರಾಯಣಗೌಡರು ಹಾಗೂ ಅವರ ಪತ್ನಿ ದೇವಕಿ ಅವರು ಚುನಾವಣೆ ಸಂಬಂಧ ಚಿಕ್ಕಬೀಳ್ತಿ ಗ್ರಾಮದಲ್ಲಿರುವ ಪ್ರವೀಣ್ ಅವರ ಮನೆಯಲ್ಲಿ ಭೇಟಿಯಾದರು. ಬನ್ನಿ ಬನ್ನಿ
ಲಖನ್ ಜಾರಕಿಹೊಳಿ ಅವರು ಭವ್ಯ ವಾದ್ಯ ಮೇಳಗಳ ಸಮೇತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು ಸಾವಿರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಾಸಕ ಸತೀಶ್ ಜಾರಕಿಹೊಳಿ ಸಾಥ್ ನೀಡಿದರು. ಅತಿ ವಿಜೃಂಭಣೆಯಿಂದ ಮೆರವಣಿಗೆಯ ಮುಖಾಂತರ ನಾಮಪತ್ರ ಸಲ್ಲಿಸಲು ತೆರಳಿದರು. ಲಖನ್ ಜಾರಕಿಹೊಳಿ ಅವರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಬಸವೇಶ್ವರ ಸರ್ಕಲ್ ಅಲ್ಲಿ ಫಲಹಾರವನ್ನು ಹಾಕಲಾಗಿತ್ತು ಮತ್ತು ಪಟಾಕಿ ಸದ್ದು ಮುಖಾಂತರ ಬಸವೇಶ್ವರ ಮೂರ್ತಿಗೆ ಹಾರ ಹಾಕಿ ನಾಮಪತ್ರ ಸಲ್ಲಿಸಲು ಮುಂದಾದರು. ನೆರೆ ಹಾವಳಿಯಿಂದ ಬದುಕು ಕಳೆದುಕೊಂಡ ನೇಕಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ನೇಕಾರರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ ಅವರು, ಕಳೆದ ಎರಡು ತಿಂಗಳ ಹಿಂದೆ ಘತಿಸಿದ ಪ್ರವಾಹದಿಂದ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿಯೇ ನಡುಗೆ ಹೋಗಿದ್ದು ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿದಿದ್ದು ರೈತರ ಮತ್ತು ನೇಕಾರರ ಬದುಕು ಕೊಚ್ಚಿ ಹೋಗಿದ್ದು ಮಗ್ಗಗಳು ನೀರುಪಾಲಾಗಿವೆ. ಸಿಎಂ ಯಡಿಯೂರಪ್ಪ ಪ್ರತಿ ಮಗ್ಗಗಳಿಗೂ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು. ಇದರಿಂದ ನೇಕಾರರು ಸ್ವಲ್ಪ ಸುಧಾರಿಸಿಕೊಂಡಿದ್ದರು. ಆದರೆ ಕಂದಾಯ ಇಲಾಖೆ ಸಚಿವರು ಮಗ್ಗಗಳ ಸಂಖ್ಯೆ ಆಧಾರದ ಮೇಲೆ ಪರಿಹಾರ ನೀಡುವುದಿಲ್ಲ, ಒಂದು ಕುಟುಂಬಕ್ಕೆ 25,000 ಘೋಷಿಸಲಾಗಿದೆ ಎಂದು ಹೇಳಿದ್ದು ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರಾಜ್ಯ ನೇಕಾರ ಸಂಘದ ಸಂಚಾಲಕ ರವೀಂದ್ರ ಕಲಬುರ್ಗಿ ಮಾತನಾಡಿ, ಹಿಂದೆಂದೂ ಕಾಣದ ಪ್ರವಾಹ ಮತ್ತು ಮಳೆಯಿಂದಾಗಿ ನೇಕಾರ ಬದುಕು ನಾಶವಾಗಿ ಹೋಗಿದೆ. ಸರ್ಕಾರ ಈ ಸಂದರ್ಭದಲ್ಲಿ ವಿದ್ಯುತ್ ಮಗ್ಗಗಳು ಹಾಗೂ ಕೈಮಗ್ಗಗಳಿಗೆ 25,000 ಪರಿಹಾರ ನೀಡಿದ್ರು. ಆದರೆ ಕಂದಾಯ ಸಚಿವರು ಮತ್ತು ಕಂದಾಯ ಇಲಾಖೆಯವರು ಪ್ರತಿ ಕುಟುಂಬಗಳಿಗೆ 25,000 ಅಂತ ಹೇಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಗಾಯತ್ರಿ ಮಠದ ದಯಾನಂದಪುರಿ ಮಹಾಸ್ವಾಮೀಜಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ನೇಕಾರರು ಹಾಗೂ ಬಾಲಕೋಟೆ ಜಿಲ್ಲೆಯಿಂದ ಆಗಮಿಸಿದ ನೇಕಾರರು ಉಪಸ್ಥಿತರಿದ್ದರು. ನೇಕಾರರಿಗೆ ಮತ್ತು ಕೈಮಗ್ಗ ನೇಕಾರರಿಗೆ 25,000 ಒಂದು ಮಗ್ಗಕ್ಕೆ ಪರಿಹಾರವನ್ನು ಘೋಷಣೆ ಮಾಡತಕ್ಕಂತ ಒಂದು ಸರ್ಕಾರ, ಒಂದು ಕಡೆ ಮುಖ್ಯಮಂತ್ರಿಗಳು 25,000 ಅಂತ ಒಂದು ಮಗ್ಗಕ್ಕೆ ಅಂತ ಹೇಳ್ತಾರೆ, ಒಂದು ಕಡೆ ಅದೇ ಸರ್ಕಾರದ ಕಂದಾಯ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಅಶೋಕ್ ಅವರು ಇಲ್ಲ ಒಂದು ಮಗ್ಗಕ್ಕಲ್ಲ ಅದು ಕೇವಲ ಒಂದು ಕುಟುಂಬಕ್ಕೆ ಅಂತಕ್ಕಂಥದ್ದು ಹೇಳಿದಾಗ ಬಹಳ ನೋವಾಗಿದೆ. ಬಹಳ ಆ ಒಂದು ಪರಿಸ್ಥಿತಿಯೊಳಗೆ ನೋಡ್ತಕ್ಕಂಥ ಸಂದರ್ಭದೊಳಗೆ ಇವತ್ತು ಅದನ್ನು ನೆನೆಸಿಕೊಂಡ್ರು ಕೂಡ ಆ ಒಂದು ಕಷ್ಟದ ಪರಿಸ್ಥಿತಿಯನ್ನು ನೆನೆಸ್ಕೊಂಡಾಗ ಕೂಡ ನಮಗೆ ಕಣ್ಣ ನೀರು ಬರ್ತಕ್ಕಂಥ ಸಂದರ್ಭ ಇದೆ. ಇದೇ ಮಾದರಿಯೊಳಗೆ ಅದು ಆ ಒಂದು ಆದೇಶವನ್ನು ಮಾರ್ಪಾಡಾಗದೆ ಹೋದ್ರೆ ಮುಂದಿನ ಕಾಲಮಾನದೊಳಗೆ ನಮ್ಮವರೇ ಆಗಿರ್ತಕ್ಕಂಥ ಇಬ್ಬರು ಉಪಮುಖ್ಯಮಂತ್ರಿ ನಮ್ಮ ಉತ್ತರ ಕರ್ನಾಟಕದ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು, ಸನ್ಮಾನ್ಯ ನಮ್ಮ ಗೋವಿಂದ ಕಾರಜೋಳ ಅವರ ಮನೆಗೆ ಹಾಕಿಕೊಂಡಂಥ ಸಂದರ್ಭದೊಳಗೆ ನೇಕಾರರಿಗೆ ಇವತ್ತು ಸಂಕಷ್ಟವಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಅಧಿಕಾರ ಮಾಡಿದ್ದಾರೆ, ಏನು ಆದೇಶ ಹೊರಡಿಸಿದ್ದಾರೆ, ಆ 25,000 ರೂಪಾಯಿ ಪ್ರತಿ ಮಗ್ಗಕ್ಕೆ ಅಂತ ಕೊಟ್ಟಾಗ ಬಹಳ ಅನುಕೂಲ ಆಗುತ್ತೆ. ಇವತ್ತು ತಾವು ಈ ಒಂದು ದೃಶ್ಯಾವಳಿಗಳು ಸಹ ತಾವು ನೋಡಬಹುದು, ನೇಕಾರರ ಪರಿಸ್ಥಿತಿ ನೆರೆ ಹಾವಳಿ ಒಳಗೆ ಎಷ್ಟೊಂದು ತೊಂದರೆಗಳನ್ನು ಅನುಭವಿಸಿದ್ದಾರೆ. ಅವರ ಜೀವನಕ್ಕೆ ಬಹಳ ತೊಂದರೆಯಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಸ್ಪಂದನೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾತುಗಳಿಗೂ ಸಹ ಧಿಕ್ಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಇಂಥ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಮನವೊಲಿಸುವಂತಹದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಇರುತ್ತೆ. ಇದನ್ನು ನಮ್ಮ ಏನು ಆದೇಶಗಳು, ಕೋರಿಕೆಗಳು, ಬೇಡಿಕೆಗಳಿದ್ದಾವೆ. ರಾಣೆಬೆನ್ನೂರು ಉಪಚುನಾವಣೆಯಲ್ಲಿ ನನಗೆ ಗೆಲುವು ಕೊಡುತ್ತದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭಾ ಅಧ್ಯಕ್ಷ ಕೆಬಿ ಕೋಳಿವಾಡ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಣೆಬೆನ್ನೂರು ಉಪಚುನಾವಣೆಗೆ ನನಗೆ ಗೆಲುವು ತಂದು ಕೊಡುತ್ತದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭಾ ಅಧ್ಯಕ್ಷ ಕೆಬಿ ಕೋಳಿವಾಡ್ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ನನ್ನ ವಿರುದ್ಧ ಯಾವುದೇ ವ್ಯಕ್ತಿ ನಿಂತರೂ ಗೆಲ್ಲದೆ ನಾನು ಗೆಲ್ಲುತ್ತೇನೆ ಎಂದು ಹೇಳಿದರು. ರಮೇಶ್ ಕುಮಾರ್ ಅದರ ಮಾಡಿಲ್ಲ, ಅವರು ಬರ್ತಾರೆ, ಇನ್ನೂ ಅನೇಕ ಜನ ಬರಲಿದ್ದಾರೆ. ದಾವಣಗೆರೆಯಿಂದ ಜಬ್ಬಾರ್ ಅಂತ ಬರ್ತಾರೆ, ಇನ್ನು ಅನೇಕ ಜನ ಬರ್ತಾರೆ. ಇನ್ನೂ ಮರಳಿದಿಲ್ಲ ಅಲ್ಲೇ ಕಾರ್ಯಕ್ರಮದಲ್ಲಿ ಮಾತಾಡೋದು. ನಾವು 4-5 ಜನ ಹೋಗಿ ನಮ್ಮನಿಗೆ ಟೈಮ್ ನನಗಂತೂ ಬಹಳ ಸಂತೋಷಕರವಾದಂಥ ವಾತಾವರಣ ಇದೆ. ಗೆಲ್ತಕ್ಕಂಥ ಅವಕಾಶ ಇದೆ ಅಂತ ನಾನು ನಾವು
ಜೆಡಿಎಸ್ ಅಭ್ಯರ್ಥಿಯಾಗಿ ಅಶೋಕ್ ಪೂಜಾರಿ ನಾಮಪತ್ರ ಸಲ್ಲಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಅಶೋಕ್ ಪೂಜಾರಿ ನಾಮಪತ್ರ ಸಲ್ಲಿಕೆ. ಕುಮಾರಸ್ವಾಮಿ ಜೊತೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿರುವ ಅಶೋಕ್ ಪೂಜಾರಿ ಜಾರಕಿಹೊಳಿ ಸಹೋದರಿಗೆ ಟಕ್ಕರ್ ಕೊಡಲು ರಣತಂತ್ರ ರೂಪಿಸಿದ ಕುಮಾರಸ್ವಾಮಿ. ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ನಡುವೆ ನೇರಾನೇರ ಫೈಟ್ ಎದುರಾಗಿದೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ನಡುವೆ ನೇರಾನೇರ ಫೈಟ್. ಎರಡು ಪಕ್ಷದ ಬೆಂಬಲಿಗರು ಪಟಾಕಿ ಸಿಡಿಸಿ ರ್ಯಾಲಿಯನ್ನು ಆರಂಭಿಸಿದ್ದಾರೆ. ಸಹೋದರರ ಮಾತಿಗೆ ಮತ ಯಾರಿಗೆ ಹಾಕಬೇಕೆಂಬ ಗೊಂದಲದಲ್ಲಿದ್ದರೂ ಅಭಿಮಾನಿಗಳ ಮಹಾಪೂರ. ಡಿಸೆಂಬರ್ 5ರಂದು ಗೋಕಾಕ್ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಗೋಕಾಕ್ ಮತಕ್ಷೇತ್ರದಿಂದ ಕಣಕ್ಕಿಳಿಯುತ್ತಾರೆ ಸತೀಶ್ ಜಾರಕಿಹೊಳಿ. ನಿಗೂಢ ನಡೆ ಅನುಸರಿಸುತ್ತಿರುವ ಸತೀಶ್ ಜಾರಕಿಹೊಳಿ. ಗೋಕಾಕ್ ಮತಕ್ಷೇತ್ರದಿಂದ ಕಣಕ್ಕಿಳಿಯುತ್ತಾರ ಸತೀಶ್ ಜಾರಕಿಹೊಳಿ ಎಂಬ ಪ್ರಶ್ನೆ ಕಾಡುತ್ತಿದೆ. ನಿಗೂಢ ನಡೆ ಅನುಸರಿಸುತ್ತಿರುವ ಸತೀಶ್ ಜಾರಕಿಹೊಳಿ ನಾಮಪತ್ರ ಸಲ್ಲಿಕೆ. ಜಾರಕಿಹೊಳಿ ಕುಟುಂಬ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ. ಸದ್ಯ ಕಾಂಗ್ರೆಸ್ನಿಂದ ಸತೀಶ್ ಹಾಗೂ ಲಖನ್ ಇಬ್ಬರು ನಾಮಪತ್ರ ಸಲ್ಲಿಸಿ ಕಾರ್ಯಕರ್ತರಿಗೆ ಶಾಕ್ ನೀಡಿದ ಸತೀಶ್. ಕಾಂಗ್ರೆಸ್ನಿಂದ ಮೊದಲು ಲಖನ್ ಜಾರಕಿಹೊಳಿ ನಾಮಪತ್ರ ಸಲ್ಲಿಕೆ, ಲಖನ್ ನಂತರ ಪ್ರತ್ಯೇಕವಾಗಿ ಹೋಗಿ ಸತೀಶ್ ಜಾರಕಿಹೊಳಿ ನಾಮಪತ್ರ ಸಲ್ಲಿಕೆ. ಸತೀಶ್ ಜಾರಕಿಹೊಳಿಗೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಸಾಥ್ ನೀಡಿದರು. ಕಲ್ಯಾಣ ಕರ್ನಾಟಕದ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳ ಮಂಡಳಿ ವತಿಯಿಂದ ಬೃಹತ್ ರ್ಯಾಲಿ ನಡೆಸಿದರು. ಈ ಸಂದರ್ಭದಲ್ಲಿ ಎಂಬಿ ಅಂಬಲಗಿ, ಮಹಾಂತಯ್ಯ ಹಿರೇಮಠ್, ಸುನಿಲ್ ಹುಡ್ಗಿ, ರೇವಣ್ಣ ಸಿದ್ದಪ್ಪ, ಬಿ ಮಾಲಿಪಾಟೀಲ್ ಮತ್ತು ಜೇವರ್ಗಿ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡ್ಲೇಬೇಕು ಕೊಡ್ಲೇಬೇಕು. ಹೋರಾಟ
ಡುಮಿ ಅಂತಿಲ್ಲ ತಳ ರೇವತಿ ನ್ಯೂಸ್ ವಿತ್ ಕರ್ನಾಟಕ ಆಗಿತ್ತು. ಹೀಗೆ ನೋಡ್ತಾ ಇರಿ.